हेलो फुडीस एल्लरिगू नमस्कार वेलकम बैक टू मै चैनल पड्डास किचन ಬಾರ್ಬೆಕ್ಯೂಲಿ ಒನ್ ಆಫ್ ದ ಫೇಮಸ್ ಸ್ಟಾರ್ಟರ್ಸ್ ಅಂದರೆ ಕ್ರಿಸ್ಪಿ ಕಾರ್ನ್ಸು. ಅದನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಆರ್ಡರ್ ಮಾಡ್ತಾರೆ, ಹಾಗೆ ನನಗೂ ಸಹ ತುಂಬಾ ಇಷ್ಟ ಅದು. ಸೊ ಅದನ್ನು ಇವತ್ತು ಮನೆಯಲ್ಲೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕ್ರಿಸ್ಪಿ ಕಾರ್ನ್ಸು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಜ್ಯೂಸಿಯಾಗಿ ಆ್ಯಂಡ್ ಒನ್ ಆಫ್ ದ ಬೇಗನೆ ಪ್ರಿಪೇರ್ ಆಗೋ ಒಂದು ಸ್ಟಾರ್ಟರ್ಸ್ ಇದು. ಸೊ ಈ ಕ್ರಿಸ್ಪಿ ಕಾರ್ನ್ಸ್ನ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಕ್ಕೆ ಬನ್ನಿ ನಮ್ಮ ಜೊತೆ. ಈ ಕ್ರಿಸ್ಪಿ ಕಾರ್ನ್ಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಮೊದಲಿಗೆ 2 ಕಪ್ಪಷ್ಟು ಸ್ವೀಟ್ ಕಾರ್ನ್ಸ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ಒಂದು ಇಂಪಾರ್ಟೆಂಟ್ ಟಿಪ್ಪು ಅಂದರೆ ಈ ಸ್ವೀಟ್ ಕಾರ್ನ್ಸು, ಇದು ತುಂಬ ಫ್ರೆಶ್ ಆಗಿರಬೇಕು. ಅಂಗಡಿಯಲ್ಲಿ ಈ ಥರ ಬಿಚ್ಚಿಟ್ಟಿರೋದೇ ಸಿಗುತ್ತೆ, ಅದನ್ನು ಯೂಸ್ ಮಾಡಬೇಡಿ. ನೀವೇ ಒಂದು ಫುಲ್ ಕಾರ್ನ್ ತೊಗೊಂಬಂದು ಅದನ್ನು ಬಿಚ್ಚಿ ಫ್ರೆಶ್ ಆಗಿರುತ್ತೆ, ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಇದೆ. ಆ್ಯಂಡ್ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟಿದೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪಿದೆ. ಮಸಾಲ ಅಲ್ಲಿ ಇಲ್ಲಿ 1/2 ಟೀಸ್ಪೂನ್ ಖಾರದ ಪುಡಿ ಇದೆ, 1/2 ಟೀಸ್ಪೂನ್ ಚಾಟ್ ಮಸಾಲ ಇದೆ, 1/2 ಟೀಸ್ಪೂನ್ ಪೆಪ್ಪರ್ ಪುಡಿ ಇದೆ, ಆ್ಯಂಡ್ 1/2 ಟೀಸ್ಪೂನ್ ಜೀರಿಗೆ ಪುಡಿ ಇದೆ. ಆ್ಯಂಡ್ ಇದನ್ನೆಲ್ಲ ಫ್ರೈ ಮಾಡೋಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ನಾವು ತೆಗೆದಿಟ್ಕೊಂಡಿರೋ ಸ್ವೀಟ್ ಕಾರ್ನ್ಸ್ನ ಬೇಯಿಸ್ಕೊಳ್ಳೋಕ್ಕೆ. ತುಂಬ ಹೊತ್ತು ಬೇಯಿಸ್ಕೊಂಡು ಓವರ್ ಕುಕ್ ಸಹ ಮಾಡಬಾರ್ದು. ನಾವಿಲ್ಲಿ ಇಟ್ಟಿರೋ ನೀರು ಕುದ ತಕ್ಷಣ ಇದಕ್ಕೆ ಅದನ್ನು ಹಾಕಿ 2 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಈಗ ನೀರು ಕುದಿತಾ ಇತ್ತು, ನಾನು ತೆಗೆದಿಟ್ಕೊಂಡಿರೋ ಸ್ವೀಟ್ ಕಾರ್ನ್ಸ್ನ ಹಾಕಿದ್ದೀನಿ. ಈಗ 2 ಮಿನಿಟ್ಸ್ ಆಗಿದೆ, ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ. ನಿಮಗೊಂದು ಸ್ವಲ್ಪ ತೋರಿಸ್ತೀನಿ ನೋಡಿ, ಅದೇ ಥರ ಸ್ವೀಟ್ ಕಾರ್ನ್ಸೆಲ್ಲ ಉಬ್ಬಬೇಕು ಕ್ಲೀನಾಗೆ. ಸೊ ಈಗ ನೀರನ್ನೆಲ್ಲ ಬಸ್ಕೊಂಡು ಬಂದಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಕಿಡೋಣ. ಈಗ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊತಿದ್ದೀನಿ, ನಾವು ಬೇಯಿಸಿ ಆರಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್ಸ್ ಹಾಕ್ತಾ ಇದ್ದೀನಿ ಅದಕ್ಕೆ. ಆ್ಯಂಡ್ ಮೊದಲಿಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಕೋಣ. ಆ್ಯಂಡ್ ನಾವು ತೆಗೆದಿಟ್ಟಿರೋ ಕಾರ್ನ್ಫ್ಲೋರಲ್ಲಿ 2 ಬ್ಯಾಚ್ ಮಾಡಾಕೋಣ. ಫಸ್ಟು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಆ್ಯಂಡ್ ನಾವು ತೆಗೆದಿಟ್ಕೊಂಡಿರೋದ್ರಲ್ಲಿ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ. ಈಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಸ್ವಲ್ಪ ಹಗುರವಾಗಿ ಮಿಕ್ಸ್ ಮಾಡಿ, ತುಂಬ ಫೋರ್ಸ್ ಎಲ್ಲ ಹಾಕೋದನ್ನ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ 1 ಟೀಸ್ಪೂನಷ್ಟು ನೀರು ಹಾಕ್ತಿದ್ದೀನಿ. ಮೊದಲಿಗೆ ನೀವು ಬೇಯಿಸಿಟ್ಕೊಂಡಿರೋ ಕಾರ್ನ್ಸಲ್ಲಿ ಅಕಸ್ಮಾತ್ ತುಂಬ ತೇವಾಂಶ ಇದ್ದರೆ ಇದು ನೆಸೆಸಿಟಿ ಇಲ್ಲ. ಇಲ್ಲ ಅಂದರೆ ಇದಕ್ಕೆ 1-2 ಟೀಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡ್ಬೋದು. ಈಗ ಇದಕ್ಕೆ ಉಳಿದಿರೋ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ನಮ್ಮ ಸ್ವೀಟ್ ಕಾರ್ನ್ಸ್ ಎಲ್ಲ ಕ್ಲೀನಾಗಿ ಕೋಟ್ ಆಗಿದೆ. ಈ ಥರ ಮಾಡಿದ್ರೆ ಉದ್ರ ಉದ್ರಾಗಿ ಬೀಳಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಫ್ರೈ ಮಾಡೋಕ್ಕೆ ಎಣ್ಣೆನ ಕಾಯ್ಕಿಡೋಣ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದಾದಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡಬೇಕು, ಇಲ್ಲಾಂದರೆ ಸ್ವೀಟ್ ಕಾರ್ನ್ಸ್ ಎಲ್ಲ ಎಣ್ಣೆ ಇಟ್ಕೊಂಡ್ಬಿಡುತ್ತೆ, ಸೊ ಚೆನ್ನಾಗಿರಲ್ಲ. ಸೊ ಇಲ್ಲಿ ಎಣ್ಣೆ ಕಾದಿತ್ತು, ನಾನು ನನ್ನ ಫಸ್ಟ್ ಬ್ಯಾಚ್ ಹಾಕ್ಕೊಂಡಿದ್ದೀನಿ. ತುಂಬ ಒಟ್ಟಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾ ಬರೋಣ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಇಲ್ಲಿ ಅಂದರೆ, ನಾವಿದು ಸ್ವೀಟ್ ಕಾರ್ನು ಬೇಯಿಸ್ಕೊಂಡಿರೋದ್ರಿಂದ ಇದು ಉಬ್ಬಿರುತ್ತೆ ಅಲ್ಲ, ಒಂದೊಂದು ಸತಿ ಎಣ್ಣೆಯಲ್ಲಿ ಒಡೆಯೋ ಚಾನ್ಸಸ್ ಇರುತ್ತೆ, ಸೊ ಸ್ವಲ್ಪ ಹುಷಾರಾಗಿ ಮಾಡಿ. ನೋಡಿ, ಇಲ್ಲಿ ಈಗ ನಮ್ಮ ಫಸ್ಟ್ ಬ್ಯಾಚ್ ರೆಡಿ ಆಗಿದೆ, ತಕ್ಕೊಳ್ತಾ ಇದ್ದೀನಿ. ಸೊ ಇದೇ ಥರ ಇನ್ನೊಂದು ಬ್ಯಾಚ್ನ ನಾನು ತೋರಿಸ್ತೀನಿ. ನೋಡಿ, ಇದೀಗ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಈಗ ಇದೇ ಥರ 2ನೇ ಬ್ಯಾಚ್ ರೆಡಿ ಆಗಿದೆ. ಸೊ ಇದೇ ಥರ ನಾನು ಎಲ್ಲ ಬ್ಯಾಚ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗೆಲ್ಲ ರೆಡಿ ಆಗಿದೆ, ನೀವು ಸೌಂಡ್ ಕೇಳಿಸ್ಕೋಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಅಲ್ವಾ. ಸೊ ನೀವು ಈ ಮೆಥಡ್ನ, ಈ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನೀಗ ಸರ್ವ್ ಮಾಡೋಣ. ಈಗ ಇದಕ್ಕೆ ಫಸ್ಟು ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಆ್ಯಂಡ್ ನಾವು ತೆಗೆದಿಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆನ ಅದನ್ನೆಲ್ಲ ಮಿಕ್ಸ್ ಮಾಡಿ 1/2 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಅಂದರೆ, ಈರುಳ್ಳಿನೆಲ್ಲ ತುಂಬ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಆ ಕ್ರಿಸ್ಪಾಗಿರೋ ಸ್ವೀಟ್ ಕಾರ್ನ್ಸ್ನೆಲ್ಲ ಇದು ಸಾಫ್ಟ್ ಮಾಡಿಬಿಡುತ್ತೆ. ಸೊ ನಮ್ಮ ಬಾರ್ಬೆಕ್ಯೂ ಸ್ಟೈಲಲ್ಲಿ ಕ್ರಿಸ್ಪಿ ಕಾರ್ನ್ಸಿಗೆ ರೆಡಿ ಆಗಿದೆ, ಇದನ್ನೀಗ ಸರ್ವ್ ಮಾಡೋಣ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಈ ಕ್ರಿಸ್ಪಿ ಕಾರ್ನ್ಸ್ ನೀವು ಯಾವಾಗ ಮಾಡ್ತಿರೋ ಬೇಗನೆ ಸರ್ವ್ ಮಾಡಿ, ತುಂಬ ಹೊತ್ತಿಟ್ಟರೆ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ.
ಇದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಿದ್ದೀನಿ ಆ್ಯಂಡ್ ಇದಕ್ಕೆ ಚಿಕನ್ ಇಮ್ರಾನ್ ಪೀಸ್ ಇಡ್ತಾ ಇದ್ದೀನಿ. ಸೊ ಮನೆಯಲ್ಲೇ ಬಾರ್ಬೆಕ್ಯೂ ಸ್ಟೈಲ್ ಕ್ರಿಸ್ಪಿ ಕಾರ್ನ್ ಸೂಪ್ ರೆಡಿ ಆಗಿದೆ, ತುಂಬ ಯಮ್ಮಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ನೀವು ಸಹ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ನಿಮಗೂ ಸಹ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ ಫುಡ್ಡೀಸ್, ಬಾರ್ಬೆಕ್ಯೂ ಸ್ಟೈಲ್ ಕ್ರಿಸ್ಪಿ ಕಾರ್ನ್ಸ್ನ ಮನೆಯಲ್ಲೇ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಿದೆ, ನೀವು ಅಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.